ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಅಲ್ರೂ ನಾನು ಯೋಗೇಶ್ ಕ್ಯಾಬ್ ಡ್ರೈವರ್ ಇವತ್ತು ಗುರುವಾರ ಒಂದು ಒನ್ ಡೇ ರೌಂಡ್ ಟ್ರಿಪ್ ತಗೊಂಡಿದ್ದೆ ನಂದಿ ಹಿಲ್ಸ್ ಮತ್ತೆ ಚಿಕ್ಕಬಳ್ಳಾಪುರದಿಂದ ಪಿಕಪ್ ಲೊಕೇಶನ್ ನಮ್ಮ ಮನೆ ಸಮೀಪನೇ ಇಲ್ಲೇ ಜಕ್ಕೂರಿಂದಾನೆ ಪಿಕಪ್ ಇರೋದು ಪಿಕಪ್ ಲೊಕೇಶನ್ಗೆ ಬಂದಿದ್ದೀನಿ ಈಗ ಪಿಕಪ್ ಟೈಮ್ ಎಕ್ಸಾಕ್ಟ್ ಒಂಬತ್ತು ಇದೆ ಇವಾಗಿನೂ ಎಂಟು ಮುಕ್ಕಾಲು ಇನ್ನೊಂದು ಹತ್ತು ನಿಮಿಷದಲ್ಲಿ ಕಸ್ಟಮರ್ ಬರ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ವೇಟ್ ಮಾಡಬೇಕು ಇದೇ ಕಸ್ಟಮರ್ ಲೊಕೇಶನ್ ಅಲ್ಲೇ ಇದೀನೀಗ ಎ ಟಿ ಸಡ್ ಅಂತ ಅಪಾರ್ಟ್ಮೆಂಟ್ ಹೆಸರು ಇದೇ ಅಪಾರ್ಟ್ಮೆಂಟ್ ಅಲ್ಲೇ ಪಿಕಪ್ ಇರೋದು ಕಸ್ಟಮರ್ ಪಿಕಪ್ ಆಯ್ತು ಟೋಟಲ್ ಐವತ್ತೆರಡು ಕಿಲೋಮೀಟರ್ ಒಂದ್ ಗಂಟೆ ಹದಿನೈದು ನಿಮಿಷ ತೋರಿಸ್ತಾ ಇತ್ತು ಫಸ್ಟ್ ಹೋಗ್ಬೇಕಾಗಿರೋದು ನಂದಿ ಬೆಟ್ಟ ಪಿಕಪ್ ಲೊಕೇಶನ್ ಇಂದ ನಂದಿ ಬೆಟ್ಟ ಐವತ್ತೆರಡು ಕಿಲೋಮೀಟರ್ ಇತ್ತು ಮೊದಲು ನಂದಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಆಮೇಲೆ ನೆಕ್ಸ್ಟ್ ಚಿಕ್ಕಬಳ್ಳಾಪುರ ಆದಿಯೋಗಿ ಸ್ಟ್ಯಾಚು ನೋಡ್ ನೋಡ್ಕೊಂಡು ಅನ್ನೋ ಪ್ಲಾನ್ ಇತ್ತು ಹಾಗಾಗಿ ಮುಂಚೆ ನಂದಿ ಬೆಟ್ಟದ ಕಡೆ ಹೊರಟ್ವಿ ಬೆಟ್ಟದ ಮೇಲೆ ಹೋಗ್ತಿದ್ದಂಗೆ ಫಾಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಮಳೆ ರೀತಿಲಿ ಬರೀ ಇದು ಫುಲ್ ಫಾಗ್ ಇದು ಇಬ್ಬನಿ ಕಸ್ಟಮರ್ನ ಡ್ರಾಪ್ ಮಾಡಿ ನಾನು ಗಾಡಿನ ಪಾರ್ಕಿಂಗ್ ಅಲ್ಲಿ ನಿಲ್ಸದೆ ಯಾಕಂದ್ರೆ ಪೂರ್ತಿ ಬೆಟ್ಟದ ಮೇಲ್ಗಡೆ ನಮ್ಮ ಗಾಡಿಗಳನ್ನ ಬಿಡೋಲ್ಲ ಹಾಗಾಗಿ ನಾವಿಲ್ಲೇ ಪಾರ್ಕ್ ಮಾಡ್ತೀವಿ ಕಸ್ಟಮರ್ ಮೇಲೆ ಹೋಗಿ ಬರ್ತಾರೆ ಈಗ ಟೈಮ್ ಹನ್ನೊಂದು ಗಂಟೆ ಆಗಿದೆ ನೋಡಿದ್ರೆ ಆದ್ರೂ ಈ ರೀತಿ ಫಾಗ್ ಇದೆ ಇಬ್ಬನಿ ಇನ್ನು ಬೆಳಿಗ್ಗೆ ಸನ್ ಗಿಂತ ಮುಂಚೆ ಏನಾದ್ರು ಬಂದ್ರೆ ಏನು ಕಾಣೋದಿಲ್ಲ ಆ ರೀತಿ ಫುಲ್ ಫಾಗ್ ಆಗಿರುತ್ತೆ ಇಲ್ಲಿ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ನೆಕ್ಸ್ಟ್ ಆದಿಯೋಗಿ ಇಶಾ ಫೌಂಡೇಶನ್ ಕಡೆ ಹೊರಟ್ವಿ ಅಲ್ಲಿ ಹೋಗ್ತಾ ಇದ್ದಾರೆ ಇಲ್ಲಿ ಒಂದು ಹೋಟ್ಲಲ್ಲಿ ಸ್ಟಾಪ್ ಮಾಡಿ ಮಧ್ಯಾಹ್ನ ಊಟ ಮುಸ್ಕೊಂಡು ಅಲ್ಲಿಂದ ಸೀದ ಆದಿಯೋಗಿ ಈಶಾ ಫೌಂಡೇಶನ್ ಕಡೆ ಬಂದ್ವಿ ಈ ವಾರದಲ್ಲಿ ಇದು ಎರಡನೇ ಸರಿ ನಾನು ಇಲ್ಲಿಗೆ ಬರ್ತಾ ಇರೋದು ತುಂಬಾ ಖುಷಿ ಅನ್ಸುತ್ತೆ ಈ ಜಾಗಕ್ಕೆ ಬರ್ಬೇಕು ಅಂದ್ರೆ ಇವತ್ತು ಗುರುವಾರ ಹಾಗಾಗಿ ಜಾಸ್ತಿ ಜನ ಇಲ್ಲ ವೀಕೆಂಡ್ ಅಲ್ಲಿ ಕ್ರೌಡ್ ಇರುತ್ತೆ ಇಲ್ಲಿ ನಮ್ಮ ಸ್ನೇಹಿತರೊಬ್ರು ಗೊತ್ತಿಡೋದ್ ಮಾತಾಡ್ಸಿದ್ರೆ ನನಗೂ ತುಂಬಾ ಖುಷಿ ಆಯ್ತು ಇವರು ನಮ್ಮ ಹೊಸಪೇಟೆ ಕಡೆಯವರೇ ವಿಜಯ್ ಅಂತ ಆಲ್ ದ ಬೆಸ್ಟ್ ಬ್ರದರ್ ನಿಮ್ಗೆ ಒಳ್ಳೇದಾಗ್ಲಿ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಕಸ್ಟಮರ್ ಲೇಸರ್ ಶೋ ನೋಡಲ್ಲ ಅಂದ್ರೆ ಹಾಗಾಗಿ ಇಲ್ಲಿಂದ ವಾಪಸ್ ಬೆಂಗಳೂರು ಕಡೆ ಹೊರಟ್ವಿ ಅಲ್ಲಿಂದ ಸೀದಾ ವಾಪಸ್ ಬೆಂಗಳೂರಿಗೆ ಬಂದ್ವಿ ಬೆಳಗ್ಗೆ ಪಿಕಪ್ ಆಯಿತಲ್ವಾ ಅದೇ ಲೊಕೇಶನ್ಗೆ ಡ್ರಾಪ್ ಆಗಿದ್ದು ನಾಲ್ಕು ಗಂಟೆ ಐವತ್ತಾರು ನಿಮಿಷ ಕರೆಕ್ಟ್ ನೂರ ಐವತ್ತು ಕಿಲೋಮೀಟ್ರೆ ಗಾಡಿ ಓಡಿದೆ ಕಸ್ಟಮರ್ದು ಪಿಕಪ್ ಆಗಿದ್ದು ಮತ್ತೆ ಡ್ರಾಪ್ ಆಗಿದ್ದು ಎರಡು ಸೇಮ್ ಲೊಕೇಶನ್ ನಮ್ಮ ಮನೆಯಿಂದ ಸಮೀಪನೇ ಆಗುತ್ತೆ ಈಗ ಡ್ರಾಪ್ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಮಳೆ ಸ್ಟಾರ್ಟ್ ಆಯಿತು ಬೆಂಗಳೂರಲ್ಲಿ ಈಗ ಟೈಮು ಐದು ಗಂಟೆ ಆಗಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಪಿಕಪ್ ಆಗಿದ್ದು ಒಂಬತ್ತರಿಂದ ಐದು ಗಂಟೆ ಅಂದರೆ ಟೋಟಲ್ ಎಂಟು ಅವರ್ ಇವತ್ತು ಈ ಟ್ರಿಪ್ಗೆ ಟೋಟಲ್ ಅಮೌಂಟ್ ಇದ್ದದ್ದು ಎರಡು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಬರೀ ನೂರೈವತ್ತು ಕಿಲೋಮೀಟ್ರ್ ಅಷ್ಟೇ ಓಡಿರೋದು ಇಲ್ಲಿಂದ ನಂದಿ ಬೆಟ್ಟ ನಂದಿ ಬೆಟ್ಟದಿಂದ ಚಿಕ್ಕಬಳ್ಳಾಪುರ ಆದಿಯೋಗಿ ಶಾ ಟೆಂಪಲ್ಲು ಮತ್ತು ಅಲ್ಲಿಂದ ವಾಪಸ್ ಬೆಳಗ್ಗೆ ಪಿಕಪ್ ಆದ ಲೊಕೇಶನ್ಗೆ ಡ್ರಾಪ್ ಆಗಿದ್ದು ಎರಡು ಸಾವಿರದ ಎಂಟುನೂರು ರೂಪಾಯಿ ಟೋಟಲ್ ಅಮೌಂಟು ಮತ್ತು ನೂರ ಐವತ್ತು ಗಾಡಿ ಓಡಿದೆ ನೂರ ಐವತ್ತು ಕಿಲೋಮೀಟ್ರಿಗೆ ಒಂದು ಎಂಟುನೂರು ರೂಪಾಯಿ ಡೀಸೆಲ್ ಹೋಗುತ್ತೆ ಮ್ಯಾಕ್ಸಿಮಮ್ ಎಂಟುನೂರು ರೂಪಾಯಿ ತೆಗೆದ್ರೂ ಒಂದು ಎರಡು ಸಾವಿರ ರೂಪಾಯಿ ಈ ಟ್ರಿಪ್ಪಲ್ಲಿ ಸೇವ್ ಆದಂಗೆ ಇವತ್ತು ಇವತ್ತಿನ ಡ್ಯೂಟಿ ಅಂತ ಕಂಪ್ಲೀಟ್ ಆಯ್ತು ಇಲ್ಲಿಗೆ ನಾಳೆ ನೋಡಬೇಕು ನಾಳೆ ಯಾವುದು ಡ್ಯೂಟಿ ತಗೊಂಡಿಲ್ಲ ಇನ್ನು ಸಿಟಿನಲ್ಲಿ ಮಾಡೋದಾಗುತ್ತೋ ಅಥವಾ ಔಟ್ಸೈಡ್ ತಗೋದಾಗುತ್ತೋ ಇನ್ನೂ ತಗೊಂಡಿಲ್ಲ ಯಾವ ಡ್ಯೂಟಿನ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ನ press ಮಾಡಿ